ಬೆಂಗಳೂರಿನೊಂದು ಡ್ರಾಮಾ ನಡೀತು. ಬೆಂಗಳೂರಿನ ಲೋಕಸಭಾ ಸದಸ್ಯರು ಮತ್ತು ಇಬ್ಬರು ಎಮ್ ಎಲ್ ಎಗಳು ಏನೋ ಒಂದು ಬೆಡ್ ಬ್ಲ್ಯಾಕ್ ದಂಧೆ ನಡೀತಾ ಇದೆ ಅಂತಕ್ಕಂಥ ಒಂದು ದೊಡ್ಡ ಮಟ್ಟದಲ್ಲಿ ಏನೋ ಬಾಹುಬಲಿಗೆ ಅಂತ ಇವರು ಭಾಳ ಯಾರು ಕಂಡಿದೇ ಇರತಕ್ಕಂಥ ಇದನ್ನು ಆಡಳಿತ ಪಕ್ಷದ ಶಾಸಕರಾಗಿತ್ಕೊಂಡು ಲೋಕಸಭಾ ಸದಸ್ಯರಾಗಿತ್ಕೊಂಡು ಇವತ್ತು ಎಕ್ಸ್ಪೋಸ್ ಮಾಡಿದ್ದಾರೆ ವಾಸ್ತವಾಂಶವನ್ನು ಬೆಂಗಳೂರು ನಗರದಲ್ಲಿ ಅಂತಕ್ಕಂಥದ್ದು ಬ್ರೋಧೀಕರಿಸಿದ್ದೀರಿ. ಜಾತಿ ಅಲ್ಲ ಇಲ್ಲಿ ಕೆಲಸ ಮಾಡಲಿಕ್ಕೆ, ಪ್ರಾಮಾಣಿಕತೆ ಮುಖ್ಯ ಬೇಕಿಲ್ಲಿ. ನೀವು ನಿನ್ನೆ ನಡೆಸಿರ್ತಕ್ಕಂಥ ಈ ಒಂದು ಡ್ರಾಮಾ ಏನಿದೆ, ನನ್ನ ಅಭಿಪ್ರಾಯದಲ್ಲಿ ಚಾಮರಾಜನಗರದ ನಿಮ್ಮ ಉಳುಕನ್ನು ಮುಚ್ಕೊಳ್ಳಿಕ್ಕೋಸ್ಕರವಾಗಿ ಈ ಡ್ರಾಮಾ ಪ್ರಾರಂಭ ಮಾಡಿದ್ದೀರಿ. ಬಿ ಜೆ ಪಿ ನಾಯಕರು ಯಾರೋ ನೇತ್ರಾವತಿ ಅಂತೇಳಿ ಮತ್ತು ಇನ್ನೊಬ್ಬರನ್ನ ಯಾರೋ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ನಿನ್ನೆ. ಯಾರೋ 50,000 ರೂಪಾಯಿನ ಡಿಮ್ಯಾಂಡ್ ಮಾಡಿ ನಿಮಗೆ ಬೆಟ್ ಕೊಡಿಸ್ತೀನಿ ಅಂತೇಳಿ ತೊಗೊಂಡಿದ್ದಾರೆ ಅಂತೇಳಿ. ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು, ಆ ನೇತ್ರಾವತಿ ಅಂತೇಳಿ ಅರೆಸ್ಟ್ ಮಾಡಿದ್ದೀರಿ, ಪತ್ರಿಕೆಯಲ್ಲಿ ಇರ್ತಕ್ಕಂಥದ್ದು, ಅವರು ಎನ್ ಜಿ ಒ ನಡೆಸ್ತಾ ಇದ್ದಂಥವರು, ಎನ್ ಜಿ ಒ ಆರ್ಗನೈಸರ್ ಅಂತಕ್ಕಂಥ ಮಾತಿದೆ. ನೀವು ಅವರು ವಾರ್ ರೂಮಲ್ಲಿ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ಅವ್ರಿಗೇನಾದರೂ ಕೊಟ್ಟಿದ್ದೀರೋ? ಏಕೆಂದರೆ ಈಗ ಬೆಡ್ ದಂಧೆ ನಡೆಸ್ತಕ್ಕಂಥಲ್ಲಿ ಅವರೇ ಕೀಪಿನ್ನು ಆ ಹೆಣ್ಮಗಳು ನೇತ್ರಾವತಿ ಅಂತಕ್ಕಂಥವ್ರು, ಆದರೆ ಅವರು ಎನ್ ಜಿ ಒ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಇದೆ. ಈ ಮಿಡ್ಲ್ ಮ್ಯಾನ್ಗಳು ಈಗ ನಮ್ಮ ಹತ್ರನೇ ಭಾಳ ಜನ ನಮ್ಮ ಹೆಸರುಗಳು ಹೇಳ್ಕೊಂಡೆ ಕೆಲಸ ಕೊಡಿಸ್ತೀವಿ ಅದು ಕೊಡಿಸ್ತೀವಿ ಅಂತ 5 ಲಕ್ಷ 10 ಲಕ್ಷ ತಗೊಳ್ತಕ್ಕಂಥ ಹಲವಾರು ನಿದರ್ಶನಗಳು ನಡೆದೋಗಿದ್ದಾವೆ. ಆ ಹೆಣ್ಣುಮಗಳು ಸರ್ಕಾರ ಜವಾಬ್ದಾರಿ ಕೊಟ್ಟಿದೆಯೋ ಅವಳಿಗೆ ಬೆಡ್ ಅಲಾಟ್ ಮಾಡ್ತಕ್ಕಂಥ ಅಧಿಕಾರನ ಅವಳಿಗೆ, ಇಲ್ಲ ಅವಳು ಸುಳ್ಳೇಳಿ ಜನಗಳ ಹತ್ರ ದುಡ್ಡು ವಸೂಲಿ ಮಾಡಿದ್ಲು? ಇದನ್ನು ಮೊದಲು ಜನಗಳ ಮುಂದೆ ಇಡಬೇಕಿಲ್ಲ ನೀವು, ನನ್ನ ಅಭಿಪ್ರಾಯದಲ್ಲಿ.